ಸಿಎಂ ವಿರುದ್ಧ ಮಾಜಿ ಸಿಎಂ ವಾಗ್ದಾಳಿ ನಡೆಸುತ್ತಾರೆ ಆರ್ಆರ್ ನಗರದ ಅನುದಾನ ಕುರಿತು ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಜೀರೋ ಅನುದಾನದ ಸರ್ಕಾರವಾಗಿದೆ ಅನ್ಯಾಯ ಮಾಡುತ್ತಾ ಇದೆ ಯಾರಿಗೂ ಅನುದಾನ ಬಿಡುಗಡೆಯನ್ನ ಮಾಡದೆ ತಾರತಮ್ಯವನ್ನ ಮಾಡ್ತಾ ಇದೆ ನಾವು ಅನುದಾನ ಹಂಚಿಕೆಯಲ್ಲಿ ಯಾರಿಗೂ ಈ ರೀತಿ ತಾರತಮ್ಯ ಮಾಡಿರಲಿಲ್ಲ ನಮ್ಮ ಅವಧಿಯಲ್ಲಿ ಅಂತ ಕಿಡಿಕಾರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿರೋದು ವಿಧಾನಸೌಧದ ಬಳಿ ನನ್ನ ಕ್ಷೇತ್ರಕ್ಕೆ ಅನುದಾನ ನೀಡಿಲ್ಲ ಅಂತ ಮಾಜಿ ಸಚಿವ ಮುನಿರತ್ನ ಅವರು ಪ್ರತಿಭಟನೆಗೆ ಕುಳಿತುಕೊಂಡಿದ್ರು ಅವರು ಪ್ರಶ್ನೆಗೆ ಉತ್ತರಿಸುತ್ತಾ ಇದ್ದರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಾವು ವಿರೋಧ ಪಕ್ಷದ ಶಾಸಕರಿಗೆ ಅನುದಾನ ಕೊಟ್ಟಿದ್ವಿ ಆದರೆ ಈಗ ಏನಾಗ್ತಾ ಇದೆ ಎಲ್ಲರನ್ನ ಸಮಾನವಾಗಿ ನಾವು ನೋಡಿದ್ವಿ ಹಾಗೆ ನೀವು ನೋಡಿ ಅಂತ ಹೇಳ್ತಿದ್ದಾರೆ ಮನೆಗಳಿಗೆ ನಿರಂತರ ಜ್ಯೋತಿ ಕರೆಂಟ್ ಇಲ್ಲದಂಗೆ ಮಾಡಿದೆ ಕರ್ನಾಟಕದನ್ನ ಕತ್ತಲದಲ್ಲಿ ದೂಡ್ತಾ ಇದೆ ಅದಕ್ಕಾಗಿ ಎಚ್ಚರಿಸಲು ಪ್ರತಿಭಟನೆ ಮಾಡ್ತಾ ಇದೆ ರೈತ ವಿರೋಧಿ ಸರ್ಕಾರ ಅಂತ ಸಾಬೀತಾಗಿದೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕಟ್ ಮಾಡಿದ್ದಾರೆ ಹಾಲು ಉತ್ಪಾದಕರಿಗೆ ಇನ್ನ ಸರಿಯಾಗಿ ಪೇಮೆಂಟ್ ಕೊಡ್ತಾ ಇಲ್ಲ ರೈತ ವಿದ್ಯಾರ್ಥಿ ನಿಧಿ ನಿಲ್ಲಿಸಿದ್ದಾರೆ ನಾವು ಡೀಸೆಲ್ ಸಬ್ಸಿಡಿ ಕೊಡ್ತಿದ್ವಿ ಅದನ್ನ ನಿಲ್ಲಿಸಿದ್ದಾರೆ ಬೀಜ ಗೊಬ್ಬರಕ್ಕೆ ಪ್ರೋಗ್ರಾಮ್ ಹಾಕಿದ್ವಿ ಅದನ್ನ ನಿಲ್ಲಿಸಿದ್ದಾರೆ ಸಾವಯವ ಕೃಷಿಗೆ ನಾವು ಉತ್ತೇಜನ ಕೊಡ್ತೀವಿ ಅದನ್ನ ನಿಲ್ಲಿಸಿದ್ದಾರೆ ಹಲವಾರು ಪುರಾವೆಗಳಿದ್ದಾವೆ ಇದು ರೈತ ವಿರೋಧಿ ಸರ್ಕಾರ ಅಂತ ರೈತ ವಿರೋಧಿ ಬಡ ಜನರ ವಿರೋಧಿ ಸರ್ಕಾರ ಇದು ಅದಕ್ಕಾಗಿ ಈಗ ನಾವು ಬೀದಿಗಿಳಿದು ಹೋರಾಟ ಮನೆಗಳಿಗೆ ನಿರಂತರ ಜ್ಯೋತಿ ಕರೆಂಟ್ ಇಲ್ಲದಂಗೆ ಮಾಡಿದೆ ಕರ್ನಾಟಕದವನ್ನ ಕತ್ತಲದಲ್ಲಿ ದೂಡ್ತಾ ಇದೆ ಅದಕ್ಕಾಗಿ ಎಚ್ಚರಿಸಲು ಪ್ರತಿಭಟನೆ ಮಾಡ್ತಾ ಇದೆ ರೈತ ವಿರೋಧಿ ಸರ್ಕಾರ ಅಂತ ಸಾಬೀತಾಗಿದೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕಟ್ ಮಾಡಿದ್ದಾರೆ ಹಾಲು ಉತ್ಪಾದಕರಿಗೆ ಇನ್ನ ಸರಿಯಾಗಿ ಪೇಮೆಂಟ್ ಕೊಡ್ತಾ ಇಲ್ಲ ರೈತ ವಿದ್ಯಾರ್ಥಿ ನಿಧಿ ನಿಲ್ಲಿಸಿದ್ದಾರೆ ನಾವು ಡೀಸೆಲ್ ಸಬ್ಸಿಡಿ ಕೊಡ್ತಿದ್ವಿ ಅದನ್ನ ನಿಲ್ಲಿಸಿದ್ದಾರೆ ಬೀಜ ಗೊಬ್ಬರಕ್ಕೆ ಪ್ರೋಗ್ರಾಮ್ ಹಾಕಿದ್ವಿ ಅದನ್ನ ನಿಲ್ಲಿಸಿದ್ದಾರೆ ಸಾವಯವ ಕೃಷಿಗೆ ನಾವು ಉತ್ತೇಜನ ಕೊಡ್ತೀವಿ ಅದನ್ನ ನಿಲ್ಲಿಸಿದ್ದಾರೆ ಹಲವಾರು ಪುರಾವೆಗಳಿದ್ದಾವೆ ಇದು ರೈತ ವಿರೋಧಿ ಸರ್ಕಾರ ಅಂತ ರೈತ ವಿರೋಧಿ ಬಡ ಜನರ ವಿರೋಧಿ ಸರ್ಕಾರ ಇದು ಅದಕ್ಕಾಗಿ ಈಗ ನಾವು ಬೀದಿಗಿಳಿದು ಹೋರಾಟ ನಮ್ಮ ಹತ್ರ ಕುಡಿಯಕ್ ನೀರಿಲ್ಲ ರೈತರಿಗೆ ಬೆಳೆಯಕ್ ನೀರಿಲ್ಲ ತ್ರೀ ಫೇಸ್ ಅಲ್ಲಿ ಕರೆಂಟ್ ಕೊಡ್ತೀವಿ ಅಂತ ಹೇಳಿದವರು ಈಗ ಟೂ ಫೇಸ್ ಕೊಡ್ತಾ ಇಲ್ಲ ಎಲ್ಲ ಕಡಿತ ಆಗ್ತಿದೆ ಜನರನ್ನ ಕತ್ತಲಿಗೆ ದೂಡ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ನಾವಂತೂ ಸರ್ಕಾರ ಇದ್ದಾಗ ಯಾರಿಗೂ ಈ ತರ ತಾರತಮ್ಯ ನಡೆಸಿರ್ಲಿಲ್ಲ ಎಲ್ರಿಗೂ ಒಂದೇ ತರ ನೋಡ್ಕೋತಾ ಇದ್ವಿ ಆ ಶಾಸಕರಿಗೂ ಅನುದಾನ ಸಿಗ್ತಾ ಇತ್ತು ನಮ್ಮ ಶಾಸಕರಿಗೂ ಅನುದಾನ ಸಿಗ್ತಿತ್ತು ಈಗ ಜೀರೋ ಅನುದಾನ ಸರ್ಕಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲ 224 ಕ್ಷೇತ್ರನ ಸಮನಾಗಿ ನೋಡ್ಕೊಂಡಿದ್ದೀವಿ ಎರಡನೇದಾಗಿ ನಾವು ವಿರೋಧ ಪಕ್ಷದ ಶಾಸಕರು ಕೂಡ ವಿಶೇಷ ಅನುದಾನ ನಮ್ಮ ಶಾಸಕರ ರೀತಿಯಲ್ಲಿ ವಿರೋಧ ಪಕ್ಷದ ಶಾಸಕರು ಕೂಡ ಕೊಟ್ಟಿದ್ದೇವೆ ಹಿಂದೆ ಮಾಗಡಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷದವರು ಇರಲಿಲ್ಲ ಆದರೂ ಕೂಡ ಅನುದಾನವನ್ನು ಕೊಟ್ಟಿದ್ದೇವೆ ನಾನು ಬಾಲಕೃಷ್ಣ ಇಲಾಖೆ ಇಚ್ಛೆ ಪಡ್ತೇನೆ ಆಯ್ತಪ್ಪ ಫಸ್ಟು ನಿಮ್ಮ ಸರ್ಕಾರದಿಂದ ನೀವು ಅನುದಾನ ತನ್ನಿ ಇವತ್ತು ಆಡಳಿತ ಪಕ್ಷದವ್ರಿಗೂ ಇಲ್ಲ ವಿರೋಧ ಪಕ್ಷದವ್ರಿಗೂ ಇಲ್ಲ ಜೀರೋ ಜೀರೋ ಅನುದಾನ ಜೀರೋ ಡೆವಲಪ್ಮೆಂಟ್ ಫಸ್ಟ್ ನಿಮ್ಮ ನೀವಾದರೂ ತೊಗೊಂಡು ಬನ್ನಿ ಆಮೇಲೆ ನಮ್ಮ ವಿರೋಧ ಪಕ್ಷನ ಫೈಟ್ ಮಾಡ್ತೀವಿ ಬಸವರಾಜ ಬೊಮ್ಮಾಯಿ ಅವರು ಆರ್ಆರ್ ನಗರದಲ್ಲಿ ಅನುದಾನ ಕಡಿತಕ್ಕೆ ಜೊತೆಗೆ ಇಲ್ಲಿ ವಿಧಾನಸೌಧದ ಹತ್ರ ಮುನಿರತ್ನ ಅವರು ಪ್ರತಿಭಟಿಸಿದ್ದಕ್ಕೆ ಪ್ರತಿಕ್ರಿಯೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟಿದ್ದಾರೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ನಾವು ಯಾರಿಗೂ ಮಾಡಲಿಲ್ಲ ಅಂತೆ ಈ ಸರ್ಕಾರ ಕೂಡ ತಾರತಮ್ಯ ಮಾಡದೆ ಅನುದಾನವನ್ನು ಬಿಡುಗಡೆಗೊಳಿಸಲಿ ಮುಖ್ಯಾಂಶನ